ಅಲ್ಲಮನ ವಚನದ ಸಾಲು ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಬಹುಶಃ ನಮ್ಮನ್ನು ಒಳಗೊಂಡಂತೆ ಇಡೀ ಮಾನವ ಸಮುದಾಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಸುಖದ ಪ್ರಮಾಣಕ್ಕಿಂತ ದುಃಖದ ಪ್ರಮಾಣವೇ ಜಾಸ್ತಿ. ಹಾಗಾದರೆ ಮನುಷ್ಯನ ಬದುಕಿನಲ್ಲಿ, ಮಾನವ ಸಮುದಾಯದ ಬದುಕಿನಲ್ಲಿ ಸುಖದ ಪ್ರಮಾಣ ಎಷ್ಟಿದೆಯಂತೆ? ಸಾಸಿವೆ, ಒಂದು ಸಣ್ಣ ಕಾಳು. ಸಾಸಿವೆ ಅನ್ನತಕ್ಕಂಥದ್ದು ಒಂದು ಬಗೆಯ ಕಾಳು. ಇದನ್ನು ಅಡುಗೆಯಲ್ಲಿ ಒಗ್ಗರಣೆ ಹಾಕಲು ಬಳಸುತ್ತಾರೆ. ರಾಗಿಯ ಕಾಳಿನಂತೆ ತುಂಬ ಚಿಕ್ಕದಾಗಿರ್ತದೆ. ನೋಡಿ, ಅಲ್ಲಮ ಪ್ರಭುದೇವರು ಮಾನವ ಸಮುದಾಯ ಅನುಭವಿಸ್ತಾ ಇರತಕ್ಕಂಥ ಸುಖ ಮತ್ತು ದುಃಖದ ಪ್ರಮಾಣವನ್ನು ಸೂಚಿಸುವುದಕ್ಕೆ ಒಂದು ಎರಡು ರೂಪಕಗಳನ್ನು ನಮ್ಮ ಮುಂದೆ ಇಡ್ತಾರೆ. ಸುಖದ ಪ್ರಮಾಣ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಸಾಸುವೆಯ ಕಾಳಿನಷ್ಟಿದೆ. ಇಲ್ಲಿ ನೋಡಿ, ದುಃಖದ ಪ್ರಮಾಣ ಸಾಗರದಷ್ಟು ದುಃಖ ನೋಡ. ಸಾಗರ ಅನಂತವಾದದ್ದು. ಯಾವುದೇ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಇಡೀ ಸಾಗರವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಅತ್ಯಂತ ವಿಸ್ತಾರವಾಗಿಯೂ ಅತ್ಯಂತ ಆಳವಾಗಿಯೂ ಇರತಕ್ಕಂಥ ಸಾಗರದಷ್ಟು ದುಃಖ ಇದೆ. ಹಾಗಾದರೆ ಮಾನವ ಸಮುದಾಯದಲ್ಲಿ ಯಾತಕ್ಕೆ ಇಷ್ಟೊಂದು ದುಃಖದ ಪ್ರಮಾಣ ಜಾಸ್ತಿ ಇದೆ ಅಂತ ನೋಡಿ, ವ್ಯಕ್ತಿಯು ಹುಟ್ಟಿನಿಂದ ಸಾವಿನ ತನಕ ಉಂಟಾಗುವ ನೋವು ನಲಿವಿನ ಸಂಗತಿಗಳಲ್ಲಿ ನೋವಿನ ಸಂಗತಿಗಳೇ ಹೆಚ್ಚಾಗಿರುತ್ತವೆ. ಏಕೆಂದರೆ ಯಾವುದೇ ವ್ಯಕ್ತಿಯ ಜೀವನ ಅವನೊಬ್ಬನ ನಡೆನುಡಿಗಳನ್ನೇ ಅವಲಂಬಿಸಿರುವುದಿಲ್ಲ. ಕುಟುಂಬದಲ್ಲಿರುವ ವ್ಯಕ್ತಿಗಳ ಜೊತೆಯಲ್ಲಿ ಹೊಂದಿರುವ ನಂಟು ಮತ್ತು ಸಾಮಾನ್ಯವರೊಡನೆ ಪಡೆದಿರುವ ಒಡನಾಟವೆಲ್ಲವೂ ವ್ಯಕ್ತಿಯ ಬದುಕಿನ ಆಗುಹೋಗುಗಳಿಗೆ ಕಾರಣವಾಗುತ್ತವೆ. ಜೀವನದ ಅನೇಕ ಸನ್ನಿವೇಶಗಳಲ್ಲಿ ವ್ಯಕ್ತಿಯು ತನ್ನದಲ್ಲದ ತಪ್ಪಿಗೆ ಬಲಿಯಾಗಬೇಕಾಗುತ್ತದೆ. ತನ್ನ ಮತ್ತು ತನ್ನವರು ಎನಿಸಿಕೊಂಡಿರುವ ವ್ಯಕ್ತಿಗಳ ಬದುಕಿನಲ್ಲಿ ಆಗುವ ರೋಗ ರುಜಿನಗಳು, ಅಪಘಾತಗಳು, ಬಡತನ ಮತ್ತು ಅವಮಾನದ ಪ್ರಸಂಗಗಳು ಹೆಚ್ಚಿನ ನೋವನ್ನು ಉಂಟು ಮಾಡುತ್ತಿರುತ್ತವೆ. ಅತಿ ಚಿಕ್ಕದಾಗಿರುವ ಸಾಸುವೆಯ ಕಾಳನ್ನು ವ್ಯಕ್ತಿಯ ಬದುಕಿನ ನಲಿವಿಗೆ ಮತ್ತು ಅತಿ ವಿಸ್ತಾರವಾಗಿಯೂ ಆಳವಾಗಿಯೂ ಇರುವ ಸಾಗರದ ಪ್ರಮಾಣವನ್ನು ವ್ಯಕ್ತಿಯ ಬದುಕಿನಲ್ಲಿ ಉಂಟಾಗುವ ನೋವಿಗೆ ರೂಪಕಗಳನ್ನಾಗಿ ಬಳಸಲಾಗಿದೆ. ನೋಡಿ, ಇಡೀ ಜಗತ್ತಿನ ಜೀವರಾಶಿಗಳಲ್ಲಿ ಪ್ರಾಣಿಗಳು ಸ್ವಾವಲಂಬಿಯಾಗಿ ಬದುಕ್ತವೆ. ಆದರೆ ಮನುಷ್ಯ, ನಾನು ನೀವು ಸ್ವಾವಲಂಬಿಯ ಆಗುವುದಕ್ಕೆ ಸಾಧ್ಯವಿಲ್ಲ. ನನ್ನ ಬದುಕು, ನಾನು ನಂದು ಅಂದಾಗ ನೀವು ನಿಮ್ದು ಅಂದ್ಕೊಳ್ಳಿ, ನನ್ನ ಬದುಕು ಬರೀ ಕುಟುಂಬದ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಅಲ್ಲ, ನೆರೆಹೊರೆಗೆ ಸೀಮಿತ ಅಲ್ಲ, ಇಡೀ ಜಗತ್ತಿನ ಮಾನವ ಸಮುದಾಯದ ಜೊತೆಗೆ ಒಂದು ಕೊಂಡಿಯಾಗಿ ಸೇರಿಕೊಂಡಿದೆ. ನೋಡಿ, ಚೀನಾದ ಯಾವುದೋ ಮೂಲೆಯಲ್ಲಿ ನಡೆದಂಥ ಒಂದು ಸ್ವತ್ತ ಪ್ರಾಣಿಯ ಮಾಂಸದಿಂದ ಉತ್ಪನ್ನವಾದ ವೈರಾಣು ಇಡೀ ಜಗತ್ತನ್ನೇ ಕಾಡ್ತಾ ಇದೆ, ತನ್ನನ್ನು ಕಾಡ್ತಾ ಇದೆ, ಇಡೀ ಮನುಕುಲವನ್ನು ಕಾಡ್ತಾ ಇದೆ ಅಂತಂದರೆ, ಇದಕ್ಕೆ ಕಾರಣ ಏನು ಅಂತಂದರೆ, ಮಾನವ ಸಮುದಾಯವೆಲ್ಲವೂ ಒಂದನ್ನು ಮತ್ತೊಂದು ಅವಲಂಬಿಸಿದೆ. ಆದ್ರಿಂದಲೇ ದುಃಖದ ಪ್ರಮಾಣ ಹೆಚ್ಚಾಗಿದೆ, ಸುಖದ ಪ್ರಮಾಣ ಅತ್ಯಂತ ಕಡಿಮೆಯಾಗಿದೆ. ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡಾ.